ಈ ಮನೆ ದೇವರನ್ನ ತೆಗೆದುಕೊಂಡು ಹೋಗೋದು ಹೇಗೆ ದೇವತೆಯನ್ನ ಸ್ಥಳಾಂತರ ಮಾಡಬಹುದೇ ಈ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇರಲಿಲ್ಲ ಸರಿ ಅಂತ ಈ ಮಹಾತಾಯಿಯನ್ನ ಇಲ್ಲಿಯೇ ಬಿಟ್ಟು ಅವರು ಸ್ವರ್ಗದತ್ತ ನಡೆದರು ಆದರೆ ಅವರ ಬದುಕಿನಲ್ಲಿ ಏನನ್ನೋ ಕಳೆದುಕೊಂಡ ಅನುಭವ ಕನಸಿನಲ್ಲೂ ಚೌಡೇಶ್ವರಿಯೇ ಕಾಣುತ್ತಿದ್ಲಂತೆ ಹೀಗಾಗಿ ವರ್ಷಕ್ಕೆ 3 ಬಾರಿ ತಪ್ಪಿಸದೆ ಇದೇ ಮುಳುಗಡೆಯ ಪ್ರದೇಶಕ್ಕೆ ಬಂದು ದೇವರಿಗೆ ಪೂಜೆ ಮಾಡಿ ಹಿಂತಿರುಗುತ್ತಾಯಿತು ವರ್ಷಗಳು ಕಳಿತಾ ಇದ್ದಂತೆ ರಾಮಪ್ಪನವರ ಕುಟುಂಬ ಆರ್ಥಿಕವಾಗಿ ಮತ್ತೆ ಪ್ರಬಲ ಆಯಿತು ಆದರೆ ತಮ್ಮ ಮನೆ ದೇವರು ಇಲ್ಲವಲ್ಲ ಎಂಬ ಚಿಂತೆ ಅವರನ್ನು ಕಾಡತೊಡಗಿತು 1980 ರಲ್ಲಿ ರಾಮಪ್ಪ ತಮ್ಮ ಮನೆ ದೇವರನ್ನು ಹುಡುಕೊಂಡು ಸಿಗಂದೂರಿಗೆ ಬಂದರು ವರ್ಷಕ್ಕೆ ಜನವರಿ 14 15 ಆಮೇಲೆ ನಮ್ಮಲ್ಲಿ ಅದ್ರೆ ಮಳೆ ಪೂಜೆ ಅಂತ ಇರುತ್ತೆ ಆ ಪೂಜೆ ಆಮೇಲೆ ದೀಪಾವಳಿ ಪೂಜೆ ಮೂರು ಪೂಜೆ ಅಂತ ಮಾಡಲೇಬೇಕು ನಾವು ಸಾಲನಾರು ಮಾಡಿ ಬಂದು ಮಾಡ್ಕೊಂಡು ಹೋಗಬೇಕು ಇಲ್ಲದ್ರೆ ಅವತ್ತು ಆ ವರ್ಷ ನಮಗೆ ಏನಾದ್ರು ತೊಂದರೆಗಳು ಶುರುವಾಗ್ತವೆ ಇಲ್ಲಿ ನೋಡಿದ್ರೆ ಹೊಳೆ ಬೈಲಿನಲ್ಲಿ ಸಣ್ಣ ಗುಡಿಸಲಿನಂತಹ ದೇವಾಲಯದಲ್ಲಿ ಇದ್ಲು ಚೌಡೇಶ್ವರಿ ರಾಮಪ್ಪ ತಕ್ಷಣ ಈ ದೇವರನ್ನ ತಲತಲಾಂತರದಿಂದ ಪೂಜೆ ಮಾಡುತ್ತಾ ಬಂದ ಶೇಷಗಿರಿ ಭಟ್ಟರ ಕುಟುಂಬವನ್ನ ಸಂಪರ್ಕಿಸಿದರು ಇವರೇ ಶೇಷಗಿರಿ ಭಟ್ಟರು ಇವರ ಕುಟುಂಬ ಪರಂಪರಾಗತವಾಗಿ ದೇವಿಯನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದೆ ಈ ಭಟ್ಟರು ರಾಮಪ್ಪನವರ ಜೊತೆ ಕೈ ಜೋಡಿಸಿದರು ರಾಮಪ್ಪ ಮತ್ತು ಶೇಷಗಿರಿ ಭಟ್ಟರು ಹೊಳೆ ಪ್ರದೇಶದಿಂದ ಮತ್ತೊಂದೆಡೆ ದೇವರನ್ನ ಸ್ಥಳಾಂತರಿಸುವ ನಿರ್ಧಾರ ಕೈಗೊಂಡರು ಈ ದೇವಿಯ ಮೂಲ ಸನ್ನಿಧಾನ ಇಲ್ಲಿಂದ 2 ಕಿಲೋಮೀಟರ್ ಕಾಡಲ್ಲಿ ಹೋಗಬೇಕು ಅಲ್ಲಿ ಮುಳುಗಡೆ ಪ್ರದೇಶ ಅಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆದಮೇಲೆ ಮುಳುಗಡೆ ಆಯಿತು 90ನೇ ಇಸ್ವಿಲಿ ನಾವು ಆ ಮುಳುಗಡೆ ಪ್ರದೇಶದಿಂದ ಇಲ್ಲಿ ತಂದು 90ನೇ ಇಸ್ವಿಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ರಾಮಪ್ಪನವರ ಕುಲದೇವರು ಈ ಚೌಡೇಶ್ವರಿ ಸುಲಭವಾಗಿ ಬೇರೆ ಸ್ಥಳಕ್ಕೆ ಹೋಗೋದಕ್ಕೆ ಆಕೆ ಒಪ್ಪಲೇ ಇಲ್ಲ ಕೊನೆಗೆ ಸರ್ಕಾರಕ್ಕೆ ಸೇರಿದ ಸ್ಥಳವೊಂದಕ್ಕೆ ಬರಲು ಅವಳು ಒಪ್ಪಿಗೆ ನೀಡಿದಳು ರಾಮಪ್ಪ ಮತ್ತು ಶೇಷಗಿರಿ ಭಟ್ರು ಚೌಡೇಶ್ವರಿಯನ್ನ ಹೊಳೆ ಬದಿಯಿಂದ ಈಗಿರೋ ಸ್ಥಳಕ್ಕೆ ಕರೆತಂದರು ಇಲ್ಲಿಯೇ ಸಣ್ಣ ಗುಡಿಸಲಿನಂತಹ ದೇವಾಲಯವನ್ನ ನಿರ್ಮಿಸಿದರು ಅಲ್ಲಿಯೇ ಈ ದೇವತೆ ನೆಲೆ ನಿಂತಳು ಬರೋ ಭಕ್ತರ ಇಷ್ಟಾರ್ಥ ಈಡೇರತೊಡಗಿತು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತು ತಾಯಿ ಚೌಡೇಶ್ವರಿ ಮಲೆನಾಡಿನ ತುಂಬ ವ್ಯಾಪಿಸತೊಡಗಿದಳು ಜನ ಅಸಹಾಯಕರಾಗಿದ್ದಾಗ ದೇವರ ಮೊರೆ ಹೋಗ್ತಾರೆ ಎಲ್ಲವನ್ನ ಕಳೆದುಕೊಂಡಾಗ ಮುಂದಿನ ದಾರಿಯೇ ಕಾಣದಿದ್ದಾಗ ದೇವರಿಗೆ ಶರಣಾಗ್ತಾರೆ ಕೆಲವರು ತಮ್ಮ ಅಡಿಕೆ ತೋಟದಲ್ಲಿ ಕಳವಾದಾಗ ತೋಟವನ್ನ ದೇವರಿಗೆ ಬಿಟ್ಟಿದ್ದಾಗಿ ಬೋರ್ಡ್ ಹಾಕಿ ಹೊಸ ಪ್ರಯೋಗ ಮಾಡಿದರು ತಕ್ಷಣ ಈ ದೇವಿಯ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಕಳ್ಳತನ ಮಾಡುವವರು ದೇವಿಗೆ ಹೆದರಿ ಕಳ್ಳತನ ಮಾಡೋದನ್ನ ನಿಲ್ಲಿಸಿಬಿಟ್ರು ಇದೊಂದು ಮಾದರಿಯಾಗಿ ಮಲೆನಾಡಿನ ಪ್ರದೇಶದಲ್ಲಿ ಕಳ್ಳತನದ ಪ್ರಮಾಣನೇ ಕಡಿಮೆಯಾಯಿತು